ಕಲ್ಪ ಮೀಡಿಯಾ ಹೌಸ್ ನ ಯೂಟ್ಯೂಬ್ ಚಾನೆಲ್ ನ ಎಲ್ಲಾ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಲು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಓಂ ತದ್ವಿಷ್ಣೋಃ ಪರಮಂ ಪದಂ ಸದಾ ಪಶ್ಯಂತಿ ಸೂರಜಃ ದಿವಿ ವಚಕ್ಷುರಾತತಂ ಕಲ್ಪ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಮತ್ತು ನಮಸ್ಕಾರಗಳು. ನಾವು ಮೇ 1ರಿಂದ ಮೇ 7ರವರೆಗೆ ವಾರ ಭವಿಷ್ಯವನ್ನು ಸವಿಯೋಣ. ಪ್ರಥಮವಾಗಿ ಮೇಷರಾಶಿ, ಮೇಷರಾಶಿಯವರಿಗೆ ಅತ್ಯಂತ ಮತ್ತು ಉತ್ತಮ ಹಣ ಸಂಪಾದನೆ ಆಗತ್ತೆ. ವ್ಯವಹಾರದಲ್ಲಿ ಚತುರತೆ ಮತ್ತು ವೃದ್ಧಿ ಎರಡೂ ಕಾಣ್ತೀರಾ. ನಿಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಮತ್ತು ಸುಖ ಸಂತೋಷ ಇತ್ಯಾದಿಗಳು ಕಾಣುತ್ತೆ. ಆದರೂ ಕೂಡ ಸ್ವಲ್ಪ ಎಲ್ಲೋ ಅಹಂಕಾರ ಅಂತಕ್ಕಂಥದ್ದು ನಿಮ್ಮ ಓಟಕ್ಕೆ ಅಥವಾ ನಿಮ್ಮ ಉದ್ಯೋಗಕ್ಕೆ ಸ್ವಲ್ಪ ತಡೆ ಒಡ್ಬೋದು, ಅದನ್ನು ಕಮ್ಮಿ ಮಾಡಿಕೊಳ್ಳಿ. ನೌಕರಿಯ ನಿಮಿತ್ತವಾಗಿ ಸ್ಥಳ ಬದಲಾವಣೆಗಳಾಗ್ಬೋದು. ಹಾಗೆ ಐಷಾರಾಮಿ ವಸ್ತುಗಳ ಖರೀದಿ, ತುಂಬ ಬೆಲೆ ಬಾಳುವಂಥ ಕಾರ್ಗಳನ್ನು, ವಸ್ತುಗಳನ್ನು, ವಾಚ್ಗಳನ್ನು ನೀವು ಖರೀದಿ ಮಾಡ್ತೀರಾ. ಹಾಗೆ ವಾರದ ಅಂತ್ಯಭಾಗದಲ್ಲಿ ಅನಿರೀಕ್ಷಿತವಾದ ಕಷ್ಟಗಳು ನಿಮ್ಮ ಎದುರಿಗೆ ಬರ್ಬೋದು. ಸ್ವಲ್ಪ ತಂದೆಗೆ ಹಾಸ್ಪಿಟಲ್ ಅಡ್ಮಿಟ್ ಆಗುವಂಥ ಸ್ಥಿತಿಗತಿಗಳು ಬರುತ್ತೆ. ಯಾವ ಹಣವನ್ನು ಅಥವಾ ಯಾವ ವಸ್ತುವನ್ನು ನೀವು ಇಟ್ಟಿರ್ತೀರೋ ಅದು ಬೇರೆ ರೂಪದಲ್ಲಿ ಖರ್ಚಾಗತ್ತೆ. ಹಾಗೆ ಕೆಲವೊಮ್ಮೆ ನೀವು ಇಟ್ಟಿರೋ ವಸ್ತುವಿಗೆ ಜಾಸ್ತಿ ಬೆಲೆ ಕೂಡ ಬರಬಹುದು. ಹಾಗೆ ವೇಗದ ಕೆಲಸ, ದುಡುಕಿನ ಕೆಲಸ ಇತ್ಯಾದಿಗಳನ್ನು ಕಮ್ಮಿ ಮಾಡ್ಕೋಬೇಕು. ಹಾಗೆ ಪಾರ್ಟ್ನರ್ಶಿಪ್ ಉದ್ಯೋಗದಲ್ಲೂ ಸೂರ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆ ಪಾರ್ಟ್ನರ್ಶಿಪ್ಪಿಂದ ಸ್ವಲ್ಪ ದೂರ ಇದ್ದರೆ ನಿಮಗೆ ಒಳ್ಳೆಯದಾಗತ್ತೆ. ಕಬ್ಬಿಣ ಇರ್ಬೋದು, ಸಿವಿಲ್ ಇಂಜಿನಿಯರ್ ಇರ್ಬೋದು, ಅಥವಾ ಮಾಂಸದ ಅಂಗಡಿ ಯಾರಿಟ್ಟಿದ್ದೀರಿ ಅವರಿಗೂ ಕೂಡ ಈ ತಿಂಗಳಲ್ಲಿ ಅಥವಾ ಈ ವಾರದಲ್ಲಿ ಒಳ್ಳೆಯ ವ್ಯವಹಾರ ಆಗತ್ತೆ. ಅಥವಾ ಕುಲುಮೆ, ಯಾರು ಕಬ್ಬಿಣವನ್ನು ಕುಟ್ತೀರಾ, ಕುಲುಮೆ ಕೆಲಸ ಮಾಡ್ತೀರಾ, ಅವರಿಗೂ ಕೂಡ ಲಾಭದಾಯಕ ಇದೆ. ಹಾಗೆ ಗುಪ್ತಾಂಗಗಳಲ್ಲಿ ಕೆಲವೊಂದು ತೊಂದರೆಗಳು, ಸಮಸ್ಯೆಗಳು ಬರುತ್ತೆ. ಡಯಾಲಿಸಿಸ್ ಅಂತಕ್ಕಂಥದ್ದು ಜಾಸ್ತಿ ಆಗ್ಬೋದು ಯಾರಿಗಿದೆ ಅವರಿಗೆ. ನೀವು ಗಣಪತಿಯ ದೇವರಿಗೆ ಬೆಲ್ಲದ ನೈವೇದ್ಯವನ್ನು ಕೊಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗತ್ತೆ. ವೃಷಭ ರಾಶಿಯನ್ನು ನೋಡೋದಾದರೆ ಮೃಷ್ಟಾನ್ನ ಭೋಜನ, ನೀವು ಮೊದಲೇ ಭೋಜನ ಪ್ರಿಯರು, ಅದರ ಜೊತೆಗೆ ಒಳ್ಳೆಯ ಸವಿಸೇವ ತಿಂಡಿಗಳಂತೆ ತಿನ್ಬೋದು, ಒಳ್ಳೆ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡ್ಬೋದು. ಮತ್ತು ದೊಡ್ಡ ಹೋಟೆಲ್ಗಳಿಗೆ ಹೋಗಿ ಆಹಾರ ಸೇವನೆ ಮಾಡ್ತೀರಾ. ಉದ್ಯೋಗದಲ್ಲಿ ಮತ್ತು ವ್ಯವಹಾರದಲ್ಲಿ ಒಳ್ಳೆ ಲಾಭವನ್ನು ಗಳಿಸ್ತೀರಾ. ಮನಸ್ಸಿಗೆ ಸಂತೋಷ ಅಂತಕ್ಕಂಥದ್ದು ತಂದುಕೊಡುತ್ತೆ. ಆಸ್ತಿ ಖರೀದಿ ಮಾಡುವಂಥ ಯೋಗ ಇದೆ. ಸಣ್ಣ ಪುಟ್ಟ ಅಂಗಡಿಗಳನ್ನು ಅಥವಾ ಲೀಸಿಗೆ ಹಾಕ್ಕೊಳ್ಳೋದು, ಇದೆಲ್ಲ ನಿಮಗೆ ಅನುಕೂಲ ಆಗತ್ತೆ. ಹಾಗೆ ನಿಮ್ಮನ್ನು ಮೋಸಕ್ಕೆ ಒಳಗ ಮಾಡಿ ನಿಮ್ಮನ್ನು ಬಂಧನ ಮಾಡುವಂಥ ಕುತಂತ್ರವನ್ನು ಹೆಣಿಬೋದು ನಿಮ್ಮ ಶತ್ರುಗಳು. ಸ್ವಲ್ಪ ಪತ್ನಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ, ಬದಲಾವಣೆ ಆಗತ್ತೆ. ಇದರಿಂದ ನಿಮಗೆ ಬೇಸರ ತಂದುಕೊಡ್ಬೋದು, ಸ್ವಲ್ಪ ಅಸಮಾಧಾನ ಅಂತಕ್ಕಂಥದ್ದಾಗತ್ತೆ. ಜಮೀನು ಮತ್ತು ಭೂಮಿಯ ವಿಚಾರದಲ್ಲಿ ಅಲ್ಪ ಜಗಳಗಳಾಗ್ಬೋದು ಅಕ್ಕಪಕ್ಕದವರಿಂದ. ಹಾಗೆ ತಕರಾರುಗಳು ಕೋರ್ಟ್ ತನಕನೂ ಹೋಗ್ಬೋದು. ಯಾರು ಸಂಗೀತ ಕ್ಷೇತ್ರದಲ್ಲಿದ್ದೀರಿ ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿದ್ದೀರಿ, ಇವರಿಗೆ ಒಳ್ಳೆಯ ಮನ್ನಣೆ ಅಂತಕ್ಕಂಥದ್ದು ದೊರೆಯುತ್ತೆ. ಶತ್ರುಗಳಿಂದಲೂ ಕೂಡ ಸಹಾಯ ಆಗ್ಬೋದು ಈ ವಿಚಾರದಲ್ಲಿ. ಹಾಗೆ ಮದ್ಯ ಮಾರಾಟ, ಮದ್ಯ ವ್ಯವಹಾರ, ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಲಾಡ್ಜ್ಗಳಿದ್ದರೆ ಈ ವ್ಯವಹಾರದಲ್ಲಿ ಲಾಭವನ್ನು ಕಾಣ್ತೀರಾ. ಅನ್ನನಾಳದಲ್ಲಿ ಸ್ವಲ್ಪ ತೊಂದರೆಗಳಾಗಬಹುದು. ಮತ್ತು ದಮ್ಮು ಅಂತಕ್ಕಂಥದ್ದು ಜಾಸ್ತಿ, ಉಸಿರಾಟದ ತೊಂದರೆಗಳು ಕೂಡ ಆಗಬಹುದು. ನೀವು ಶ್ರೀದೇವಿಗೆ ಹಾಲಿನ ನೈವೇದ್ಯವನ್ನು ಅಥವಾ ಪರಮಾನ್ನದ ನೈವೇದ್ಯವನ್ನು ತೋರಿಸಿದರೆ ಒಳ್ಳೆಯದಾಗತ್ತೆ. ಮಿಥುನ ರಾಶಿ, ಮನೆಯಲ್ಲಿ ಅತ್ಯಂತ ಕಷ್ಟ, ಎಲ್ಲರಿಗೂ ಕೂಡ ಕಷ್ಟ ಬರಬಹುದು. ದುಃಖದಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಬರುತ್ತೆ ನಿಮಗೆ. ಹಾಗೆ ಪರೀಕ್ಷೆಗಳಲ್ಲಿ ಅತ್ಯಲ್ಪ ಮುನ್ನಡೆಯನ್ನು, ಗೌರವವನ್ನು ಕಾಣ್ತೀರಾ. ಸ್ವಲ್ಪ ಅನಾರೋಗ್ಯದ ಜೊತೆಗೆ ಅನುಜರಿಂದ, ಅಣ್ಣ ತಮ್ಮಂದಿರಿಂದನೂ ಕೂಡ ಸ್ವಲ್ಪ ತೊಂದರೆಗಳು ಅಥವಾ ವಿಭಜನೆಗೆ ಪಟ್ಟು ಹಿಡಿಯುವಂಥ ಕೆಲಸಗಳಾಗ್ಬೋದು. ಸ್ವಲ್ಪ ಮಹಾರೋಗ ಭೀತಿ,
ಇದ್ದಕ್ಕಿದ್ದಾಗೆ ದೊಡ್ಡ ಕಷ್ಟಗಳು ದೊಡ್ಡ ರೋಗಗಳು ಬರಬಹುದು ಸ್ವಲ್ಪ ಜಾಗೃತೆ ವಹಿಸಬೇಕು ಹಾಗೆ ಮೌನದಿಂದ ನಿಮ್ಮ ಗುರಿಯನ್ನು ನೀವು ಸಾಧನೆ ಮಾಡಬಹುದು ಮೌನವಾಗಿರಿ ಶ್ರಮಕ್ಕೆ ಉತ್ತಮವಾದ ಫಲ ಸಿಗುತ್ತೆ ನಿಮ್ಮ ಕೆಲಸಗಳಿಂದ ಅಸಮರ್ಪಕವಾದ ಕೆಲಸಗಳು ಕೂಡ ಆಗಬಹುದು ಸ್ವಲ್ಪ ಅದನ್ನು ಫ್ರೆಂಡ್ಶಿಪ್ ನಲ್ಲಿ ಹಂಚಿಕೊಳ್ತೀರಾ ನೀವು ಹಾಗೆ ಮಾಲ್ಗಳು ಯಾರು ಇಟ್ಟಿದ್ದೀರಾ ವಾದ್ಯ ವೃಂದಗಳು ಯಾರದ್ದಿದೆ ಹಾಗೆ ಕಾರ್ಯಾಲಯ ಕಲ್ಯಾಣ ಮಂಟಪಗಳು ಯಾರದ್ದಿದೆ ಹಾಗೆ ಕೇಟರಿಂಗ್ ಉತ್ತಮ ವ್ಯವಸಾಯ ನಡೆಯುತ್ತೆ ಈ ವಾರದಲ್ಲಿ ಹಾಗೆ ಹಣವನ್ನು ಗಳಿಸ್ತೀರಾ ಸ್ವಲ್ಪ ನಿಮಗೆ ಗುದದ್ವಾರದ ಸಮಸ್ಯೆ ಸ್ವಲ್ಪ ಮೂಲವ್ಯಾಧಿ ಅದರ ಜೊತೆಗೆ ಮಂಡಿ ನೋವು ಕೂಡ ಬರಬಹುದು ವಿಷ್ಣುವಿಗೆ ಹಾಲು ಸಕ್ಕರೆಯ ನೈವೇದ್ಯವನ್ನು ತೋರಿಸಿ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಕರ್ಕಾಟಕ ರಾಶಿಯನ್ನು ನೋಡೋದಾದರೆ ಸರ್ಕಾರದ ಮಟ್ಟದಲ್ಲಿ ನಿಮ್ಮ ಎಲ್ಲ ಕೋರಿಕೆಯ ಮನ್ನಣೆ ಅಂತಕ್ಕಂಥದ್ದಾಗತ್ತೆ ಎಮ್ ಎಲ್ ಎ ಇರ್ಬೋದು ಎಮ್ ಪಿಗಳಿರ್ಬೋದು ದೊಡ್ಡ ವ್ಯಕ್ತಿಗಳಿಂದ ನಿಮಗೆ ಸಹಾಯ ಆಗತ್ತೆ ಹಾಗೆ ಕೆಲಸದಲ್ಲಿ ಒಳ್ಳೆಯ ಫಲವನ್ನು ಕಾಣ್ತೀರಾ ಲಾಭದ ಮಾರ್ಗದರ್ಶನ ಅಂತಕ್ಕಂಥದ್ದಾಗತ್ತೆ ಹಾಗೆ ಎಲ್ಲಿ ಬೆನಿಫಿಟ್ ಇದೆ ಅದನ್ನು ನೀವು ಹುಡ್ಕೊಂಡು ಹೋಗ್ತೀರಾ ಸ್ವಲ್ಪ ದೊಡ್ಡ ವಸ್ತುಗಳ ಖರೀದಿಯಾಗತ್ತೆ ನಿಮ್ಮ ಮನೆಯಲ್ಲಿ ಅಥವಾ ನಿಮಗೆ ಹಾಗೆ ಮಿತ್ರ ಲಾಭದಿಂದ ಅಥವಾ ಮಿತ್ರರಿಂದ ಲಾಭ ಆಗತ್ತೆ ದೂರದ ಕೆಲಸಗಳನ್ನು ನೀವು ಮಾಡ್ತೀರಾ ನಿಮ್ಮ ಊರು ಬಿಟ್ಟು ಅಥವಾ ನಿಮ್ಮ ಗ್ರಾಮ ಬಿಟ್ಟು ದೂರದ ಕೆಲಸಗಳು ದೂರ ಊರಿನ ಕೆಲಸಗಳಾಗತ್ತೆ ಆಭರಣ ಖರೀದಿಯಿಂದ ಸಂತೋಷ ಅಂತಕ್ಕಂಥದ್ದು ಒಳ್ಳೆಯ ವಾತಾವರಣ ಅಂತಕ್ಕಂಥದ್ದು ನಿರ್ಮಾಣ ಆಗತ್ತೆ ಪ್ರಯಾಣದಲ್ಲಿ ಸ್ವಲ್ಪ ಶಸ್ತ್ರಬಾಧೆ ಅಂತಕ್ಕಂಥದ್ದು ಈ ಡೋರ್ ಹಾಕಬೇಕಾದ್ರೆ ತೊಂದರೆಗಳಾಗ್ಬೋದು ಕಾರು ಅಥವಾ ಬಸ್ನಲ್ಲಿ ಓಡಾಡಬೇಕಾದ್ರೆ ಬೆಂಕಿ ಮತ್ತು ಕರೆಂಟಿನಿಂದ ಸ್ವಲ್ಪ ಅಪಾಯ ತೋರಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಿ ತಂದೆಯ ಅನಾರೋಗ್ಯ ಬಾಧೆ ಅಂತಕ್ಕಂಥದ್ದು ಸ್ವಲ್ಪ ಹಣ ರೂಪದಿಂದ ಖರ್ಚಾಗ್ಬೋದು ಯಾರು ಹೂವಿನ ಅಲಂಕಾರವನ್ನು ಮಾಡ್ತೀರಾ ಟ್ಯಾಕ್ಟರ್ ಯಾರು ಇಟ್ಟಿದ್ದೀರಾ ಹಾಗೆ ಬೀಜ ಮಾರಾಟವನ್ನು ಯಾರು ಮಾಡ್ತೀರಾ ಲಿಂಬೆಹಣ್ಣು ಮತ್ತು ಸೇಬು ಹಣ್ಣು ಇದರಲ್ಲೂ ಕೂಡ ಒಳ್ಳೆಯ ಧನಲಾಭ ಆಗುತ್ತೆ ನಿಮಗೆ ಮೆದುಳಿನಲ್ಲಿ ರಕ್ತಸ್ರಾವ ಆಗ್ಬೋದು ಹಾಗೆ ಜಠರದಲ್ಲಿ ಕಲ್ಲಿನ ತೊಂದರೆಗಳು ಆಗಬಹುದು ಈ ವಾರದಲ್ಲಿ ಸ್ವಲ್ಪ ನೀವು ಈಶ್ವರ ದೇವರಿಗೆ ಕ್ಷೀರಾನ್ನವನ್ನು ನೈವೇದ್ಯ ಮಾಡುವುದರಿಂದ ಹಾಲಿನ ಅನ್ನವನ್ನು ನೈವೇದ್ಯ ಮಾಡುವುದರಿಂದ ನಿಮ್ಮ ರಾಶಿಗೆ ಒಳ್ಳೆಯ ಫಲ ಅಂತಕ್ಕಂಥದ್ದು ಸಿಗುತ್ತೆ ಸಿಂಹರಾಶಿ ಸ್ವಲ್ಪ ಪಾರ್ಟ್ನರ್ಗಳಿಂದ ತಕರಾರುಗಳಾಗತ್ತೆ ವ್ಯವಹಾರದಲ್ಲಿ ಹಣ ತೆಗೆಯೋದರಲ್ಲಿ ಪಾರ್ಟ್ನರ್ಗಳಿಂದ ಸ್ವಲ್ಪ ತೊಂದರೆಗಳಾಗ್ಬೋದು ಹಾಗೆ ನಿಮ್ಮ ಪತ್ನಿಯ ಜೊತೆಗೆ ಕಲಹಗಳು ನಿಮ್ಮ ಪಾರ್ಟ್ನರ್ ಜೊತೆಗೆ ಕಲಹಗಳು ಆಗತ್ತೆ ಸೌಂದರ್ಯದ ಕಡೆ ಅತಿಯಾದ ಲಕ್ಷ್ಯವನ್ನು ಕೊಡ್ತಾ ಇದ್ದೀರಿ ಅದನ್ನು ಕಮ್ಮಿ ಮಾಡಬೇಕು ಹಾಗೆ ಅಪಾಯದಲ್ಲೂ ಕೂಡ ಅಸಂತುಷ್ಟಿ ನಿಮಗೆ ಇರುತ್ತೆ ಆದಾಯದಲ್ಲೂ ಅಸಂತುಷ್ಟಿ ಅಂತಕ್ಕಂಥದ್ದಿರುತ್ತೆ ಚಿನ್ನಾಭರಣ ಗೃಹ ಉಪಯೋಗಿ ವಸ್ತುಗಳನ್ನು ನೀವು ಖರೀದಿ ಮಾಡ್ತೀರಾ ಹಾಗೆ ಹಣದ ಸಾಮಗ್ರಿ ಅಂತಕ್ಕಂಥದ್ದು ಆ ಹಣವನ್ನು ಹೇಗೆ ಗಳಿಸ್ಬೋದು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗತ್ತೆ ಪತ್ನಿಗೂ ಕೂಡ ಸ್ವಲ್ಪ ಮಾನಸಿಕ ಬಾಧೆ ಸ್ವಲ್ಪ ತಲೆಗೆ ಹಚ್ಕೊಂಡ್ಬಿಡ್ತಾರೆ ಶಸ್ತ್ರಚಿಕಿತ್ಸೆ ಅಂತಕ್ಕಂಥದ್ದು ಕೂಡ ಆಗ್ಬೋದು ನಿಮ್ಮ ಮನೆಯವರಿಗೆ ಹಾಲಿನ ಉತ್ಪನ್ನಗಳು ಏನಿದೆ ಡೈರಿ ಉತ್ಪನ್ನ ಏನಿದೆ ಬೇಕರಿ ಉತ್ಪನ್ನ ಏನಿದೆ ಹಾಗೆ ಮನೆ ತಿಂಡಿಗಳು ಮನೆಯಲ್ಲೇ ನೀವು ತಿಂಡಿ ಮಾಡಿ ಮಾರ್ತೀರಿ ಇವರಿಗೂ ಕೂಡ ಅನುಕೂಲ ಇದೆ ಪೆನ್ನು ಪುಸ್ತಕ ಇತ್ಯಾದಿ ವ್ಯಾಪಾರದಲ್ಲಿ ಲಾಭವನ್ನು ಗಳಿಸ್ತೀರಾ ಕಂಪವಾತ ಸ್ವಲ್ಪ ಮನೆತನದಿಂದ ಬರುವಂತಹ ಕಂಪವಾತಗಳು ನಿಮ್ಮನ್ನು ಕಾಣಬಹುದು ಹಾಗೆ ಹಾರ್ಟ್ನಲ್ಲಿ ಬ್ಲಾಕೇಜ್ಗಳು ಗೊತ್ತಾಗಬಹುದು ಸ್ವಲ್ಪ ನೀವು ಸೂರ್ಯನಿಗೆ ಪಾಯಸ ಅನ್ನ ನೈವೇದ್ಯ ಮಾಡೋದರಿಂದ ಆ ಸೂರ್ಯನಿಗೆ ಪಾಯಸವನ್ನು ನೈವೇದ್ಯ ತೋರಿಸೋದ್ರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಕನ್ಯಾರಾಶಿ ಆ ಕನ್ಯಾರಾಶಿಯವರಿಗೆ ನಿಮ್ಮ ಇಟ್ಟ ವಸ್ತುಗಳು ಕಳ್ಳತನ ಆಗಬಹುದು ಹಾಗೆ ಆಭರಣ ಕಳ್ಳತನದ ಚಿಂತೆ ಅಂತಕ್ಕಂಥದ್ದು ಎಲ್ಲೋ ಇಟ್ಟಿರ್ತೀರಾ ಗೊತ್ತಾಗಲ್ಲ ಕಾಣೋದಿಲ್ಲ ಇದರಿಂದ ವ್ಯಥೆ ಮತ್ತು ದುಃಖ ಎರಡೂ ಆಗತ್ತೆ ಎಲ್ಲರ ಮೇಲೆ ನೀವು ಸಿಟ್ಟು ಮಾಡ್ತೀರಾ ಈ ವಿಚಾರದಲ್ಲಿ ಇದನ್ನು ಕಮ್ಮಿ ಮಾಡಿಕೊಳ್ಳಿ ಹುಡುಕೋದನ್ನು ನೋಡಿ ಕಲಹ ಮತ್ತು ಸಂಗಾತಿಯೊಂದಿಗೆ ಮನಸ್ತಾಪಗಳಾಗತ್ತೆ ನಿಮ್ಮ ಕೊಲೀಗ್ಸ್ ಇರ್ಬೋದು ನಿಮ್ಮ ಪ್ರೇಮಿ ಇರ್ಬೋದು ಇವ್ರ ಮೇಲೂ ಕೂಡ ಸ್ವಲ್ಪ ನೀವು ಜಗಳ ಆಡ್ತೀರಾ ಮನಸ್ತಾಪವನ್ನು ಮಾಡ್ತೀರಾ ಸ್ತ್ರೀಯರಿಗೆ ವಿವಾಹ ಭಾಗ್ಯ ಅಂತಕ್ಕಂಥದ್ದಿದೆ ಪಿತ್ರಾರ್ಜಿತ ಆಸ್ತಿಗಳಲ್ಲಿ
ನೀವು ಲಾಭವನ್ನು ಗಳಿಸ್ತೀರಾ, ಮಂತ್ರ ತಂತ್ರ ಯಂತ್ರ ಇದರಲ್ಲಿ ಸಿದ್ಧಿಯನ್ನು ಹೊಂದಿರಾ, ಇದಕ್ಕೆ ನಿಮಗೆ ಸಂಪೂರ್ಣವಾದ ದೇವಿಯ ಕೃಪೆ ಅಂತಕ್ಕಂಥದ್ದಿದೆ, ಗುರುಗಳ ಮತ್ತು ಸಜ್ಜನರ ದರ್ಶನವನ್ನು ಮಾಡ್ತೀರಾ ಈ ವಾರದಲ್ಲಿ, ಜಲ್ಲಿ ಇರ್ಬೋದು ಕಲ್ಲುಗಳಿರ್ಬೋದು ಇಟ್ಟಿಗೆ ಸಿಮೆಂಟು ಇತ್ಯಾದಿಗಳ ವ್ಯವಹಾರದಲ್ಲಿ ನಿಮಗೆ ಶುಭ ಫಲ ಅಂತಕ್ಕಂಥದ್ದು ಸಿಗುತ್ತೆ, ಧನಲಾಭ ಆಗತ್ತೆ. ಉಷ್ಣವಿಕಾರ ಹಾಗೆ ಬಾಯಲ್ಲಿ ಸ್ವಲ್ಪ ಹುಣ್ಣುಗಳಾಗುವಂಥದ್ದು ಈ ವಾರದಲ್ಲಿ ನಿಮಗಾಗ್ಬೋದು. ಕಾಲಿನ ಕೆಳಭಾಗ ಅಂತಕ್ಕಂಥದ್ದು ನೋವು ಬರ್ಬೋದು. ನೀವು ವಿಠ್ಠಲ ದೇವರಿಗೆ ಚಿತ್ರಾನ್ನ ನೈವೇದ್ಯವನ್ನು ಮಾಡೋದರಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗತ್ತೆ. ಹಾಗೆ ನಾವು ತುಲಾರಾಶಿಯನ್ನು ನೋಡೋದಾದರೆ ಶತ್ರುಗಳಿಂದ ಧನ ನಷ್ಟ, ಬರೀ ಶತ್ರು ನಿಮ್ಮನ್ನು ಕಾಡೋದಿಲ್ಲ, ಅದರ ಜೊತೆಗೆ ನಿಮ್ಮ ಹಣವನ್ನು ವ್ಯಯ ಮಾಡ್ತಾರೆ, ಹಾಳು ಮಾಡ್ತಾರೆ. ಹಾಗೆ ತಕರಾರುಗಳು ಅಂತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರಿಗೆ ಮಾನಸಿಕ ನೋವನ್ನು ಉಂಟು ಮಾಡುತ್ತೆ. ಹಾಗೆ ಅನಾವಶ್ಯಕವಾದ ಪ್ರಯಾಣವನ್ನು ಮಾಡುವಂಥ ಪರಿಸ್ಥಿತಿಗಳು ಬರುತ್ತೆ. ಇದರಿಂದ ತುಂಬ ಜರ್ಜರಿತರಾಗ್ತೀರಾ, ಆಯಾಸ ಆಗತ್ತೆ. ಇದರ ಜೊತೆ ಜೊತೆಯಲ್ಲಿ ಮಕ್ಕಳಿಗೆ ಶಿಕ್ಷಣದಲ್ಲಿ ಸ್ವಲ್ಪ ತಡೆ ಅಂತಕ್ಕಂಥದ್ದು ಬರಬಹುದು. ಎಲ್ಲೋ ಹಾಸ್ಟೆಲ್ಗೆ ದುಡ್ಡು ಕಟ್ಬೋದು, ನಿಮ್ಮಲ್ಲಿ ಹೊಂದಾಣಿಕೆ ಮಾಡಲಿಕ್ಕೆ ಆಗೋದಿಲ್ಲ, ಇದರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತಡೆ ಆಗತ್ತೆ. ಹಾಗೆ ಬೇಡದ ಕಲ್ಪನೆಗಳು ನಿಮ್ಮಲ್ಲಿ ಬರಬಹುದು, ಧನ ನಷ್ಟ ಅಂತಕ್ಕಂಥದ್ದಾಗ್ಬೋದು. ವಿವಾಹ ವಿಚಾರದಲ್ಲಿ ಸ್ವಲ್ಪ ತಕರಾರುಗಳು ಗೊಂದಲಗಳು ನಿರ್ಮಾಣ ಆಗುತ್ತೆ. ಪಂಚಾಯಿತಿ ಮೇಲಾಧಿಕಾರಿಗಳಿಂದ ಸ್ವಲ್ಪ ದೂರುಗಳು ಬರಬಹುದು. ತಪ್ಪು ಹುಡುಕುವಿಕೆ, ಏನೋ ಒಂದು ಮೊಸರನ್ನದಲ್ಲಿ ಕಲ್ಲು ಹುಡುಕಿದಾಗ ಆಗತ್ತೆ. ವಾರಾಂತ್ಯದಲ್ಲಿ ಸ್ವಲ್ಪ ಧನಲಾಭ ಕಷ್ಟ ಪರಿಹಾರ ಅಂತಕ್ಕಂಥದ್ದಾಗತ್ತೆ. ಯಾರು ಗೋಲ್ಡ್ ಶಾಪ್ ಜ್ಯುವೆಲರಿ ಶಾಪ್ ಇಟ್ಟಿದ್ದೀರಿ ಅಥವಾ ಮೂರ್ತಿಯ ಕೆತ್ತನೆ ಮಾಡ್ತೀರಾ, ನಿರ್ಮಾಣ ಮಾಡ್ತೀರಾ, ಹಾಗೆ ಯಂತ್ರ ನಿರ್ಮಾಣ ಕಾರ್ಯದಲ್ಲಿ ನಿಮಗೆ ಲಾಭ ಆಗತ್ತೆ. ಶ್ವಾಸಕೋಶದಲ್ಲಿ ಕಫ ಮತ್ತು ಇನ್ಫೆಕ್ಷನ್ಗಳಾಗಬಹುದು, ಸ್ವಲ್ಪ ಮನೋರೋಗ ಅಂತಕ್ಕಂಥದ್ದು ಮನಸ್ಸಿಗೆ ಹಚ್ಕೋಬೋದು. ನೀವು ದೇವರಿಗೆ ಕಲ್ಲು ಮತ್ತು ಸಕ್ಕರೆ, ಅಮ್ಮನವರಿಗೆ ಕಲ್ಲು ಸಕ್ಕರೆ ನೈವೇದ್ಯ ಮಾಡೋದರಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗತ್ತೆ. ವೃಶ್ಚಿಕ ರಾಶಿ, ನಿಮ್ಮ ಆಸೆ ಮತ್ತು ಆಕಾಂಕ್ಷೆಗಳಿಗೆ ಸುಗಮವಾದ ದಾರಿ ಅಂತಕ್ಕಂಥದ್ದು ಬರುತ್ತೆ. ನೀವೇನೋ ಆಸೆ ಮಾಡಿರ್ತೀರ ಅದೇ ಕಡೆ ನಿಮ್ಮ ದಾರಿ ಹೋಗುತ್ತೆ. ಹಾಗೆ ಶತ್ರು ಕಾಟದಲ್ಲೂ ಕೂಡ ಶತ್ರು ಮತ್ತು ನಿಮ್ಮ ಜೊತೆಗಿರೋರಿಂದ ನೀವು ವಿಜಯವನ್ನು ಪಡಿತೀರಾ. ಹಾಗೆ ಸಂತಾನ ಪ್ರಾಪ್ತಿ ಯೋಗ ಇದೆ, ನಿಮಗೆ ಶುಭ ಸೂಚನೆ, ಒಳ್ಳೆ ಸಂತೋಷದ ವಾರ್ತೆ ಅಂತಕ್ಕಂಥದ್ದು ಬರ್ಬೋದು. ಅದರಲ್ಲೂ ಕೂಡ ಅವಳಿ ಜವಳಿ ಮಕ್ಕಳು ಹುಟ್ಟಬೋದು. ಸುಖ ಮತ್ತು ಸಂತೋಷ ಕಾರ್ಯದಲ್ಲಿ ನೈಪುಣ್ಯತೆ, ನಿಮ್ಮ ಚುರುಕುತನ ಅಥವಾ ನಿಮ್ಮ ಸ್ಕಿಲ್ ಅನ್ನು ತೋರಿಸ್ತೀರಾ. ಹಾಗೆ ಪತ್ನಿಗೆ ಮಾನಸಿಕವಾದ ಖಿನ್ನತೆಗಳು ಬರಬಹುದು. ನಿಮ್ಮ ಆಯ್ಕೆಯಂತೆ ವಿವಾಹ ಯೋಗ, ನೀವು ಇಂಜಿನಿಯರೋ ಡಾಕ್ಟ್ರೋ ಯಾರನ್ನು ಮನಸ್ಸಿನಲ್ಲಿ ಮಾಡಿರ್ತೀರಾ ಅಂಥ ಗಂಡನೇ ಸಿಗ್ತಾನೆ ನಿಮಗೆ. ಹಾಗೆ ಮೆಡಿಕಲ್ ವಸ್ತುಗಳು, ಔಷಧಿಗಳು, ಗೊಬ್ಬರಗಳು, ಗೋಬರ್ ಗ್ಯಾಸ್ ಈ ವಿಚಾರದಲ್ಲಿ ಅಥವಾ ಸಿಲಿಂಡರ್ ಉದ್ಯೋಗದಲ್ಲಿ ನೀವು ಲಾಭವನ್ನು ಪಡಿತೀರಾ. ಮುಖದಲ್ಲಿ ಸ್ವಲ್ಪ ಚರ್ಮವ್ಯಾಧಿ ಕಪ್ಪುಗಳಾಗಬಹುದು, ಕಪ್ಪು ಕಲೆಗಳು ಕಾಣಬಹುದು. ಹಾಗೆ ಬಿಳಿ ಮುಟ್ಟಿನ ತೊಂದರೆಗಳು ನಿಮಗೆ ಕಾಣಬಹುದು. ನೀವು ಸುಬ್ರಹ್ಮಣ್ಯನಿಗೆ ಕ್ಷೀರ ಪಾಯಸ, ಹಾಲಿನ ಪಾಯಸದ ನೈವೇದ್ಯವನ್ನು ತೋರಿಸಿ ನಿಮಗೆ ಒಳ್ಳೇದು ಮಾಡ್ತಾನೆ. ಧನುರಾಶಿಯನ್ನು ನಾವು ನೋಡೋದಾದರೆ ಹೊಸ ಮತ್ತು ನಾವೀನ್ಯಮಯ ಗೃಹ ನಿರ್ಮಾಣದ ಯೋಗ ಅಂತಕ್ಕಂಥದ್ದು ನಿಮಗಿದೆ. ಹಾಗೆ ಬೋರ್ ಇರ್ಬೋದು, ಬಾವಿ ಇರ್ಬೋದು, ಅಂತರ್ಜಲ ಇರ್ಬೋದು, ಹಾಗೆ ಗಾರ್ಡನ್ ನಿರ್ಮಾಣ, ಇದರಲ್ಲಿ ಯಶಸ್ಸನ್ನು ಕಾಣ್ತೀರಾ. ಕೆಲ ಘಟನೆಗಳಿಂದ ಅಥವಾ ನಿಮ್ಮ ಸಂಬಂಧಿಕರಿಂದ ಸ್ವಲ್ಪ ಮನೋವ್ಯಥೆ ಅವರ ಘಟನೆಯಿಂದ ನಿಮಗೆ ಬರುತ್ತೆ. ಹಾಗೆ ಭವಿಷ್ಯದ ಚಿಂತೆಯನ್ನು ಮಾಡ್ತೀರಾ ತುಂಬ. ತಂದೆಯ ಸಾಲ, ತಂದೆ ಮಾಡಿರುವಂಥ ಸಾಲಕ್ಕೆ ನೀವು ಹೊಣೆಗಾರರಾಗಬೇಕಾಗತ್ತೆ. ಹಾಗೆ ಹಣ ಹೂಡಿಕೆಯ ಬಗ್ಗೆ ಸರಿಯಾದ ಸಮಾಲೋಚನೆಯನ್ನು ಮಾಡಿ ಹಣವನ್ನು ಹೂಡಬೇಕು. ಧಾರ್ಮಿಕ ಆಚರಣೆಯ ಬಗ್ಗೆ ಸ್ವಲ್ಪ ಹಿರಿಯರಲ್ಲಿ ಅಥವಾ ನಿಮ್ಮ ಸಂಘ ಸಂಸ್ಥೆಯಲ್ಲಿ ಸಮಾಲೋಚನೆಯನ್ನು ಮಾಡ್ತೀರಾ. ಹಾಗೆ ವಿದ್ಯೆಯಲ್ಲಿ ಪ್ರಗತಿಯನ್ನು ಕಾಣ್ತೀರಾ. ಮರ ಕೆತ್ತನೆ ಯಾರು ಆಚಾರ್ಯರಿರ್ತಾರೆ ಅವರಿಗೂ ಕೂಡ ಈ ವಾರ ಒಳ್ಳೆಯದಿದೆ. ಟಿ ವಿ ಶೋರೂಮ್ ಇದ್ದರೆ ಒಳ್ಳೆಯ ವ್ಯಾಪಾರ ಆಗತ್ತೆ. ಹಾಗೆ ಕಂಪ್ಯೂಟರ್ ಉದ್ಯೋಗ, ದಾಳಿಂಬೆ ಹಣ್ಣಿನ ಉದ್ಯೋಗ ಯಾರು ಮಾಡ್ತೀರಿ ಅವರಿಗೂ ಕೂಡ ಅನುಕೂಲ ಆಗತ್ತೆ. ಕಫ, ನೆಗಡಿ, ಹಾಗೆ ಮಂಡಿ ನೋವು ಅಂತಕ್ಕಂಥದ್ದು ಬರ್ಬೋದು.
ನೀವು ದತ್ತಾತ್ರೇಯ ದೇವರಿಗೆ ಚಿತ್ರಾನ್ನ ನೈವೇದ್ಯ ಮಾಡೋದರಿಂದ ನಿಮ್ಮ ಕಷ್ಟಗಳು ದೂರ ಆಗುತ್ತೆ. ಹಾಗೆ ನಾವು ಮಕರ ರಾಶಿಯನ್ನು ನೋಡೋದಾದರೆ ಸಂಕಷ್ಟ ಮತ್ತು ಅಪಾಯಗಳು ಎರಡೂ ಕೂಡ ಬರುವ ಸಾಧ್ಯತೆ ಕಾಣ್ತಾ ಇದೆ. ಹಾಗೆ ಸಮಾಧಾನದಿಂದ ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನು ನೀವು ಕಾಣ್ತೀರಾ. ಕುಟುಂಬದಲ್ಲಿ ಶುಭ ಘಟನೆಯಿಂದ ನಿಮ್ಮ ವರ್ತನೆಯಲ್ಲಿ ಬದಲಾವಣೆ ಆಗುತ್ತೆ. ಹಾಗೆ ಮಾನಹಾನಿಯಾಗುವಂತಹ ಸಾಧ್ಯತೆ ಆದರೂ ಕೂಡ ನೆಂಟರಿಂದ ನಿಮಗೆ ಅನುಕೂಲ ಆಗುತ್ತೆ. ಸಾಲ ಕೊಡುವಂತಹ ಪರಿಸ್ಥಿತಿ ಬಂದರೆ ಸಾಲವನ್ನು ಕೊಡಬೇಡಿ, ಸಂಯಮವನ್ನು ಕಾಪಾಡಿಕೊಳ್ಳಿ, ನಿಮಗೆ ಒಳ್ಳೆಯದಾಗತ್ತೆ. ಹಿರಿಯರ ಕಂಗಣ್ಣಿಗೆ ನೀವು ಗುರಿಯಾಗಬಹುದು ಈ ವಾರದಲ್ಲಿ. ವಿವಾದದಿಂದ ಅತ್ಯಂತ ಎಚ್ಚರವನ್ನು ವಹಿಸಬೇಕು. ರಾಸಾಯನಿಕ ಉದ್ಯೋಗ, ಮಾವಿನ ಹಣ್ಣಿನ ಉದ್ಯೋಗ, ತಂಪು ಪಾನೀಯದ ಉದ್ಯೋಗ, ಹಾಗೆ ಎಳ್ನೀರು ಯಾರು ಮಾಡ್ತಾ ಇದ್ದೀರಿ ಅವರಿಗೂ ಕೂಡ ಈ ವಾರದಲ್ಲಿ ಲಾಭ ಕಾಣುತ್ತೆ. ಸ್ವಲ್ಪ ಅರೆ ತಲೆನೋವು, ಸೊಂಟ ನೋವು ಇತ್ಯಾದಿಗಳು ಕಾಣಬಹುದು. ನೀವು ಹನುಮಂತನಿಗೆ ಕಡಲೆ ಮತ್ತು ಬೆಲ್ಲದ ನೈವೇದ್ಯವನ್ನು ತೋರಿಸೋದರಿಂದ ನಿಮ್ಮ ರಾಶಿಗೆ ಶುಭ ಫಲ ಅಂತಕ್ಕಂಥದ್ದು ಸಿಗುತ್ತೆ. ಕುಂಭರಾಶಿಯನ್ನು ನೋಡೋದಾದರೆ ನಿಮ್ಮ ವ್ಯಾಮೋಹವನ್ನು ಕಡಿಮೆ ಮಾಡಿ. ಮಕ್ಕಳ ಬಗ್ಗೆ ವ್ಯಾಮೋಹ ಇರುತ್ತೆ, ಅದರಿಂದ ನಿಮಗೆ ತೊಂದರೆಗಳಾಗ್ಬೋದು, ದುರ್ಘಟನೆಗಳ ಸಾಧ್ಯತೆ ಇದೆ. ನಿಮ್ಮ ಸಾತ್ವಿಕವಾದ ಪ್ರಯತ್ನಕ್ಕೆ ತಕ್ಕ ಫಲ ಸಿಗತ್ತೆ. ಕೆಲಸದಲ್ಲಿ ಬಡ್ತಿಯನ್ನು ಹೊಂತೀರಾ. ಹಿಡಿದ ಕೆಲಸವನ್ನು ಶೀಘ್ರವಾದ ಫಲವನ್ನು ಅಪೇಕ್ಷೆ ಮಾಡ್ತೀರಾ, ಅದನ್ನು ಮಾಡಬೇಡಿ. ಅದೃಷ್ಟಲಕ್ಷ್ಮಿ ಅಂತಕ್ಕಂಥವಳು ನಿಮ್ಮ ಜೊತೆಗೆ ಇರ್ತಾಳೆ ಈ ವಾರದಲ್ಲಿ. ತಾಯಿಯಿಂದ ಅನುಕೂಲ ಆಗತ್ತೆ, ಮಾರ್ಗದರ್ಶನ ಸಿಗತ್ತೆ. ವಿವಾಹಕ್ಕೆ ನಾಂದಿ ಅಂತಕ್ಕಂಥದ್ದಾಗತ್ತೆ, ಡೇಟ್ ಫಿಕ್ಸ್ ಆಗಬಹುದು. ಕೃಷಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಸಮಬಲವಾದ ಅನುಕೂಲ ಇದೆ ನಿಮಗೆ. ವಕೀಲರಿಗೂ ಕೂಡ ಉತ್ತಮವಾದ ವಾರ ಆಗಿರುತ್ತೆ ಇದು. ಕಿವಿ ಮತ್ತು ಬೆನ್ನು ನೋವು ಅಂತಕ್ಕಂಥದ್ದು ನಿಮ್ಮನ್ನು ಕಾಡುತ್ತೆ. ಸ್ವಲ್ಪ ಬಿ ಪಿಯಲ್ಲಿ ವೇರಿಯೇಷನ್ ಆಗ್ಬೋದು. ನವಗ್ರಹಗಳಿಗೆ ಹಣ್ಣಿನ ನೈವೇದ್ಯವನ್ನು ತೋರಿಸಿ, ಇದರಿಂದ ಒಳ್ಳೆಯದಾಗತ್ತೆ. ಮೀನರಾಶಿ ಪ್ರಯಾಣದಿಂದ ಸ್ವಲ್ಪ ದೂರ ಇರಬೇಕು. ಯಾರೋ ಕರ್ಕೊಂಡು ಹೋದರೆ ನೀವು ಪ್ರಯಾಣಕ್ಕೆ ಹೋಗಬೇಡಿ, ಸ್ವಲ್ಪ ತೊಂದರೆ ಕಾಣುತ್ತೆ. ಮನೆಯಲ್ಲಿ ಸಂತೋಷ ವಾತಾವರಣ ಇದೆ. ಉದ್ಯೋಗದಲ್ಲಿ ನಿರೀಕ್ಷಿತ ಲಾಭ, ನೀವೇನೋ ಒಂದು ಪ್ರಾಫಿಟ್ಟನ್ನು ಅಪೇಕ್ಷೆ ಮಾಡಿರ್ತೀರಿ, ಅದು ಸಿಗತ್ತೆ. ಹಾಗೆ ಆಸ್ತಿ ನಷ್ಟ ಕಳ್ಕೊಳ್ಳುವಂಥ ಭೀತಿ ಈ ವಾರದಲ್ಲಿ ಕಾಣ್ತಾ ಇದೆ. ಶುಭ ಕಾರ್ಯಗಳಿಗೆ ಶತ್ರುಗಳು ಮತ್ತು ಮನೆಯವರಿಂದ ಸ್ವಲ್ಪ ಅಡ್ಡಿಯಾಗಬಹುದು. ಇದರಿಂದ ಮಾನಸಿಕ ಚಿಂತೆ ಆಗುತ್ತೆ ನಿಮಗೆ. ಹಾಗೆ ಭೀತಿಯ ವಾತಾವರಣ ನಿಮ್ಮಲ್ಲಿ ಉದ್ಭವ ಆಗಿರುತ್ತೆ. ದೇವತಾ ಆರಾಧನೆಯಿಂದ ಅಥವಾ ದೇವರ ಮೊರೆ ಹೋಗೋದರಿಂದ ಈ ಕಷ್ಟಗಳು ದೂರ ಆಗುತ್ತೆ. ಹಾಗೆ ಆಹಾರ ವ್ಯತ್ಯಾಸದಿಂದ ನಿಮಗೆ ಸ್ವಲ್ಪ ಆಯಾಸಗಳಾಗತ್ತೆ. ಬೇಡದಿರುವಂಥ ಆಹಾರ ಸೇವನೆಯಿಂದ ಫುಡ್ ಪಾಯ್ಸನ್ ಆಗಬಹುದು. ಹಾಗೆ ಧಾರ್ಮಿಕ ಕ್ಷೇತ್ರ, ಸಣ್ಣ ಉದ್ಯೋಗ, ರಸ್ತೆ ಪಕ್ಕದ ಉದ್ಯೋಗಗಳಲ್ಲಿ, ರಸ್ತೆ ಹತ್ತಿರ ಯಾರು ಸಣ್ಣ ಸಣ್ಣ ಅಂಗಡಿಯನ್ನು ಇಟ್ಕೊಂಡಿರ್ತೀರಾ, ಇವರಿಗೂ ಕೂಡ ಲಾಭ ಆಗತ್ತೆ. ಸ್ವಲ್ಪ ನರದೋಷಗಳಾಗ್ಬೋದು, ಗರ್ಭಾಶಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತ್ತೆ, ತೊಂದರೆಗಳಾಗತ್ತೆ. ಶುಗರನ್ನು ಮೇಂಟೈನ್ ಮಾಡ್ಕೊಂಬನಿ. ನೀವು ಸಾಯಿಬಾಬಾ ದೇವರಿಗೆ ಲಿಂಬೆ ಹಣ್ಣಿನ ಅರ್ಪಣೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರ ಆಗುತ್ತೆ. ಸಮಸ್ತ ಸನ್ಮಂಗಲಾನಿ ಭವಂತು.